ಆ ಪುಟ್ಟ ಬಂಗಲೆ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಅಂಗಳಕ್ಕೇರಿಸಿದ ಶಾಮಿಯಾನ ತಳಿರು ತೋರಣ ಮನೆ ತುಂಬ ಬಂಧುಮಿತ್ರರು ಅವರ ನಗು ಕಲರವ ಇದೆಲ್ಲ ಸೇರಿಕೊಂಡು ಅದೊಂದು ಮದುವೆ ಮನೆಯೆಂದು ಕೂಗಿ ಹೇಳುವಂತಿತ್ತು ಝಗಮಗಿಸುವ ವಿದ್ಯುದ್ದೀಪದ ಅಲಂಕಾರದಿಂದ ಕರಿಗತ್ತಲಿನಲ್ಲೂ ಆ ಮದುವೆ ಮನೆ ತನ್ನ ಹಾಜರಿ ಹಾಕಿತ್ತು ಮದುವೆ ದಿನ ರಾತ್ರಿಯ ಸಂಭ್ರಮವಾದ್ದರಿಂದ ಆ ಮದುವೆ ಮನೆ ಆಗಲೇ ನೆಂಟರಿಷ್ಟರಿಂದ ಕಿಕ್ಕಿರಿದಿತ್ತು ಆದರೆ ಮದುಮಗ ವಿಲಾಸ್ ಎಲ್ಲೂ ಕಾಣದೇ ಇರುವುದೇ ತಾಯಿ ಪ್ರಿಯದರ್ಶಿನಿಯ ಪಾಲಿಗೆ ಆತಂಕದ ವಿಷಯವಾಗಿತ್ತು ಆದರೂ ಇದನ್ನೆಲ್ಲ ಮರೆಮಾಚಿಕೊಂಡು ನಗುವಿನ ಮುಖವಾಡ ತೊಟ್ಟುಕೊಂಡೇ ಪ್ರಿಯಾ ನೆಂಟರಿಷ್ಟರನ್ನು ಉಪಚರಿಸುತ್ತಿದ್ದರೆ ಅವರ ಕಣ್ಗಳು ಮಾತ್ರ ಮಗನಿಗಾಗಿ ಬಂಗಲೆಯೆಲ್ಲೆಡೆ ಹುಡುಕಾಟ ಮುಂದುವರಿಸಿದ್ದವು ಇನ್ನೇನು ಮಗ ಮಹಡಿಯಲ್ಲಿರಬಹುದು ಎಂದು ಅಂದುಕೊಂಡ ಪ್ರಿಯಾ ಮೆಟ್ಟಿಲೇರತೊಡಗಿದರು ಅಷ್ಟರಲ್ಲಿ ಅವರಿಗೆರಾದ ವಿಲಾಸ್ನ ಆಪ್ತ ಸ್ನೇಹಿತ ರಾಕಿ ವಿಲಾಸ್ ಎಲ್ಲಿ ಎಂಬ ಪ್ರಶ್ನೆಯೊಂದು ಇಬ್ಬರ ಬಾಯಿಯಲ್ಲೂ ಜೊತೆಯಾಗೆ ಹೊರಬಂತು ಅಂದ್ರೆ ಆಂಟಿ ನಿಮ್ಗೂ ಗೊತ್ತಿಲ್ಲ ವಿಲಾಸ್ ಎಲ್ಲಿದ್ದಾನೆ ಅಂತ ಸರಿ ಹಾಗಾದ್ರೆ ಬನ್ನಿ ನನ್ನ ಜೊತೆ ಇಬ್ರು ಜೊತೆಯಲ್ಲೇ ಹುಡುಕೋಣ ಎಂದು ರಾಕಿ ಹೇಳಿದಾಗ ತಲೆ ಆಡಿಸಿದ ಪ್ರಿಯಾ ರಾಕಿಯನ್ನು ಹಿಂಬಾಲಿಸಿದರು ಸಿಗರೆಟಿನ ಘಾಟು ಮೂಗಿಗೆ ಬಡಿಯುತ್ತಲೇ ಬಾಲ್ಕನಿಯ ಮೂಲೆಯಲ್ಲಿ ನಿಂತು ಸಿಗರೇಟ್ ಸೇದುತ್ತಿದ್ದ ವಿಲಾಸ್ ಅವರಿಬ್ಬರಿಗೂ ಕಾಣಿಸಿದ ಅವನ ಮುಖದಲ್ಲಿ ಮದುಮಗನ ಕಳೆಯೇ ಮಾಯವಾಗಿತ್ತು ಇದೇನಿದು ವಿಲಾಸ್ ಇವತ್ತು ನಿನ್ನ ಮದುವೆ ಮನೆಯಲ್ಲೆಲ್ಲ ನೆಂಟರಿಷ್ಟರು ನಿನಗಾಗಿ ಹುಡುಕಾಡುತ್ತಿದ್ದರೆ ಇಲ್ಲಿ ಮೂಲೆ ಸೇರಿಕೊಂಡು ಮಾಡುತ್ತಿದ್ದೀಯಾ ನೀನು ಮದುವೆ ಅಂದರೆ ಮಕ್ಕಳಾಟ ಅಂದುಕೊಂಡೆಯಾ ಗದರಿದರು ಪ್ರಿಯ ಮಕ್ಕಳಾಟ ಅಲ್ಲ ಮಮ್ಮಿ ಗೊಂಬೆಯಾಟ ಬಾಲ್ಯದಲ್ಲಿ ಮಕ್ಕಳು ಗೊಂಬೆಯ ಪಕ್ಕದಲ್ಲಿ ತಮಗಿಷ್ಟವಾದ ಗೊಂಬೆಯನ್ನು ನಿಲ್ಲಿಸಿ ಆ ಜೋಡಿಯ ಚಂದ ನೋಡುತ್ತಾರೆ ಇವತ್ತು ನನ್ನ ಸ್ಥಿತಿಯು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಹಾಗೇ ಆಗಿದೆ ಎನ್ನುತ್ತಾ ಬುಸುಗುಟ್ಟಿದ ವಿಲಾಸ್ ಏನಿದು ಆಂಟಿ ಈ ಮದುವೆ ವಿಲಾಸ್ನ ಇಷ್ಟದಿಂದಲೇ ಆಗಿದೆ ಅಲ್ವಾ ಮತ್ತೆ ಯಾಕೆ ಹೀಗಾಡುತ್ತಿದ್ದಾನೆ ಇವನು ಗೊಂದಲದಿಂದ ಪ್ರಶ್ನಿಸಿದ ರಾಕಿ ಅದೇನು ಗೊತ್ತಾ ರಾಕಿ ಕಲ್ಯಾಣಿಯ ತಂದೆ ಹಾಗೂ ವಿಲಾಸ್ನ ಡ್ಯಾಡಿ ತುಂಬ ಆಪ್ತ ಸ್ನೇಹಿತರು ಮಾತ್ರವಲ್ಲ ಅದೆಷ್ಟೋ ಸಂಕಷ್ಟದಿಂದ ವಿಲಾಸ್ನ ಡ್ಯಾಡಿಯನ್ನು ಕಾಪಾಡಿದವರು ಕಲ್ಯಾಣಿಯ ತಂದೆ ಇದೇ ಕಾರಣಕ್ಕೆ ಗೆಳೆಯರಿಬ್ಬರು ಶಾಶ್ವತವಾಗಿ ಸಂಬಂಧಿಗಳಾಗಬೇಕೆಂಬ ಉದ್ದೇಶದಿಂದ ಕಲ್ಯಾಣಿಯನ್ನು ವಿಲಾಸ್ಗೆ ತಂದುಕೊಳ್ಳಬೇಕೆಂದು ಪರಸ್ಪರ ಒಬ್ಬರಿಗೊಬ್ಬರು ಮಾತು ಕೊಟ್ಟಿದ್ದರು ಆದರೆ ಈ ವಿಲಾಸ್ ಕಲ್ಯಾಣಿಯ ನೆರಳನ್ನೂ ದ್ವೇಷಿಸುತ್ತಿದ್ದ ನೋಡಿ ಮಮ್ಮಿ ಚಾಕ್ಲೇಟ್ ಹೀರೋ ಅಂತಿರುವ ನನಗೆ ಆ ರಾಗಿ ಮುದ್ದೆ ಅಂತಿರುವ ಕಲ್ಯಾಣಿಯನ್ನು ಗಂಟು ಹಾಕಲು ಹೊರಟಿದ್ದೀರಲ್ಲ ಅಂತ ಸದಾ ನನ್ನನ್ನು ಜರಿಯುತ್ತಿದ್ದ ನೀವು ನನ್ನ ಮಮ್ಮಿಯಾದರೂ ನಿಮ್ಮ ಹೆಸರು ಪ್ರಿಯ ಎಷ್ಟೊಂದು ಮಾಡರ್ನ್ ಆಗಿದೆ ಆ ಕಲ್ಯಾಣಿಯದ್ದು ಓ ಬಿ ರಾಯನ ಕಾಲದ ಹಳೇ ಹೆಸರು ಎನ್ನುತ್ತಾ ಮೂಗು ಮುರಿಯುತ್ತಿದ್ದ ಇನ್ನು ಕಲ್ಯಾಣಿ ತುಸು ಎಣ್ಣೆಗಪ್ಪಾದರೂ ಲಕ್ಷಣವಾದ ಹುಡುಗಿ ಸ್ವಲ್ಪ ದಪ್ಪವಿರುವುದರಿಂದ ಚೂರು ಕುಳ್ಳಗೆ ಕಾಣಿಸುತ್ತಾಳೆ ಅಷ್ಟೆ ಆದರೆ ಈ ಸಿಟಿಯಲ್ಲಿ ತೆಳ್ಳಗೆ ಬೆಳ್ಳಗೆ ಆಗಲು ಏನೆಲ್ಲ ಟ್ರೀಟ್ಮೆಂಟ್ಗಳಿದ್ದಾವೆ ಇನ್ನು ಬಿ ಎ ಪದವೀಧರೆಯಾದ ಕಲ್ಯಾಣಿ ರ್ಯಾಂಕ್ ಸ್ಟೂಡೆಂಟ್ ಕೂಡ ಆದರೆ ನಮ್ಮ ವಿಲಾಸ್ನ ಪಾಲಿಗೆ ಬಿ ಎ ಅಂದರೆ ಅವಳು ಅನಕ್ಷರಸ್ಥೆ ಅನ್ನುವಷ್ಟು ಕೀಳಾಗಿ ನೋಡ್ತಾನೆ ಕಲ್ಯಾಣಿಯ ಹೆಸರಲ್ಲಿ ಅದೆಷ್ಟೋ ಎಕರೆಗಟ್ಟಲೆ ತೋಟ ಗದ್ದೆಗಳೆಲ್ಲ ಇದ್ರೂ ಕೂಡ ನಮ್ಮ ವಿಲಾಸ್ಗೆ ಹಳ್ಳಿ ಅಂದಾಕ್ಷಣ ಅದು ಬರೀ ಕೆಸರುಗದ್ದೆ ಹಾಗಾಗಿ ನಿಜವಾಗ್ಲೂ ಅವನ ಮನಸ್ಸಲ್ಲಿ ಹಳ್ಳಿ ಅಂದ್ರೆ ತಿರಸ್ಕಾರ ಕೋವಿಡ್ ಮಹಾಮಾರಿ ಅಪ್ಪಳಿಸಿದಾಗ ದೇಶ ವಿದೇಶದಲ್ಲಿ ಸೆಟಲ್ ಆಗಿದ್ದ ಇಂಜಿನಿಯರ್ ಡಾಕ್ಟರ್ಗಳೆಲ್ಲ ಹಳ್ಳಿಯ ಕಡೆಗೆ ಮುಖ ಮಾಡಿದ್ದಲ್ವಾ ಅದೆಲ್ಲ ಮರೆತು ಹೋಗಿರಬೇಕು ವಿಲಾಸ್ಗೆ ಅಷ್ಟೇ ಯಾಕೆ ಆಧುನಿಕ ಕೃಷಿ ಬಂದಾಗಿನಿಂದ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುತ್ತಿರುವ ಅದೆಷ್ಟೋ ಯಶಸ್ವಿ ಕೃಷಿಕರು ನಮ್ಮ ಸುತ್ತಮುತ್ತಲೂ ಇದ್ದಾರಲ್ವಾ ಅದೇನೇ ಇರಲಿ ಕೊನೆಗೂ ಮನೆ ದೇವರ ಪ್ರಸಾದದ ಪವಾಡವಿರಬೇಕು ಈ ವಿಲಾಸ್ ಮದುವೆಗೆ ಒಪ್ಪಿಕೊಂಡ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋಯಿತು ಅಂತ ನೆಮ್ಮದಿಯಿಂದ ಇದ್ರೆ ಈಗ ನೋಡು ಈ ವಿಲಾಸ್ ಈ ರೀತಿ ಆಡ್ತಾ ಇದ್ದಾನೆ ಎನ್ನುತ್ತಾ ನಡೆದದ್ದನ್ನೆಲ್ಲ ಪಟಪಟನೆ ವಿವರಿಸಿದರು ಪ್ರಿಯಾ ಪ್ರಸಾದನೂ ಇಲ್ಲ ಪವಾಡನೂ ಇಲ್ಲ ಆ ಹಳ್ಳಿ ಗುಗ್ಗನ್ನು ಮದುವೆ ಆಗದೆ ಇರುತ್ತಿದ್ರೆ ಡ್ಯಾಡ್ಸ ಆಸ್ತಿಯಿಂದ ಒಂದು ಪುಡಿಗಾಸನ್ನು ನನಗೆ ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕೆ ವಿಧಿಯಿಲ್ಲದೆ ಅವಳನ್ನು ಮದುವೆ ಆದೆ ಎಂದು ಮತ್ತೆ ಮುಖ ತಿರುಗಿಸಿದ ವಿಲಾಸ್ ಅದೇನೇ ತಾಕೀತು ಇರಲಿ ವಿಲಾಸ್ ಮದುವೆ ಆಗಿಬಿಟ್ಟಿದ್ದೀಯಲ್ವಾ ಇನ್ನೇನು ತಕರಾರು ಗೆಳೆಯನನ್ನು ತರಾಟೆಗೆ ತೆಗೆದುಕೊಂಡ ರಾಕಿ ನೋಡು ರಾಕಿ ನನಗೆ ಮುಂಬೈಗೆ ಟ್ರಾನ್ಸ್ಫರ್ ಆಗುವುದರಲ್ಲಿತ್ತು ಆಗ ಕಲ್ಯಾಣಿಯನ್ನು ಮಮ್ಮಿ ಡ್ಯಾಡಿಯ ಜೊತೆಗೆ ಈ ಊರಲ್ಲೇ ಬಿಟ್ಟು ನಾನು ಮುಂಬೈಗೆ ತೆರಳಿ ನನಗೆ ಅನುರೂಪವಾದ ಸುಂದರವಾದ ಹುಡುಗಿಯೊಬ್ಬಳನ್ನು ಹುಡುಕಿ ಮದುವೆಯಾಗಿ ಗುಟ್ಟಾಗಿ ಸಂಸಾರ ಮಾಡಿಕೊಂಡು ಆ ಮುಂಬೈ ಮಹಾನಗರಿಯಲ್ಲಿ ನಾನು ಖುಷ್ ಈ ಊರಿನಲ್ಲಿ ಮಮ್ಮಿ ಡ್ಯಾಡಿಯ ಜೊತೆಗೆ ಕಲ್ಯಾಣಿಯು ಖುಷ್ ಅಂತೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೆ ಆದರೆ ಈ ಅನಿಷ್ಟದವಳ ಕಾಲ್ಗುಣ ಇರಬೇಕು ಇವಳನ್ನು ಮದುವೆಯಾದ ಸ್ವಲ್ಪ ಹೊತ್ತಿನಲ್ಲೇ ಹೆಡ್ ಆಫೀಸ್ನಿಂದ ಇಮೇಲ್ ಬಂತು ನನ್ನ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತ ಒಂದು ವೇಳೆ ಆ ಇಮೇಲ್ ಸ್ವಲ್ಪ ಹೊತ್ತಿನ ಮೊದಲು ಬರುತ್ತಿದ್ದರೂ ನಾನು ಈ ಮದುವೆಯನ್ನು ನನ್ನ ಕೈಯಾರೆ ಮುರಿದು ಹಾಕಿಬಿಟ್ಟಿರುತ್ತಿದ್ದೆ ಎಂದು ಬಚ್ಚಿಟ್ಟಿದ್ದ ಗುಟ್ಟನ್ನೆಲ್ಲ ಬಿಡಿಸಿ ವಿಲಾಸ್ ಹೇಳಿದಾಗ ದಿಗ್ಭ್ರಾಂತರಾದರೂ ಪ್ರಿಯಾ ಬೆಚ್ಚಿಬಿದ್ದ ರಾಕಿ ಏನಿದು ವಿಲಾಸ್ ಕೇವಲ ಸೌಂದರ್ಯ ಶೋಕಿ ಥಳುಕು ಬಳಕಿಗೆ ಇಷ್ಟೊಂದು ದೊಡ್ಡ ವಂಚನೆ ಮಾಡಲು ಹೊರಟಿದ್ಯಾ ನೀನು ಎಂದು ಪ್ರಶ್ನಿಸಿದರು ಪ್ರಿಯಾ ಹೌದಮ್ಮ ನನಗೆ ಸೌಂದರ್ಯ ಈ ತಳುಕು ಬಳಕುಗಳೇ ಮುಖ್ಯ ಹೂವು ಅರಳಿಕೊಂಡು ನಗುತ್ತಿದ್ರೆ ಮಾತ್ರ ದುಂಬಿಯನ್ನು ಸೆಳೆಯುವುದಕ್ಕೆ ಸಾಧ್ಯ ಹಾಗಾಗಿ ಸೆಳೆತ ಆಕರ್ಷಣೆ ಸೌಂದರ್ಯ ಸೊಬಗು ಇಲ್ಲದೇ ಇದ್ದರೆ ಎಂಥ ಸಂಸಾರ ಎಂಥ ಸುಖ ಎನ್ನುತ್ತಾ ಸಿಗರೇಟಿನ ಹೊಗೆಯುಗುಳಿದ ವಿಲಾಸ್ ಆದರೆ ವಿಲಾಸ್ ಕೇವಲ ಸೌಂದರ್ಯಕ್ಕಾಗಿ ಆ ಹಳ್ಳಿಯ ಮುಗ್ಧ ಹೆಣ್ಣುಮಗಳ ಜೀವನದ ಜೊತೆ ಆಟವಾಡಲು ಹೊರಟಿದ್ದೆಯ ನೀನು ಗೆಳೆಯನನ್ನು ಗದರಿದ ರಾಕಿ ಸುಮ್ನಿರು ರಾಕಿ ನೀನು ಹಠ ಹಿಡಿದು ಆ ಸುಂದರವಾದ ಹುಡುಗಿ ನಿಶಿತಾಳನ್ನು ಪ್ರೀತಿಸಿ ಕೊನೆಗೂ ಮದುವೆಯಾಗಿ ಈಗ ಎಷ್ಟು ಸುಖವಾಗಿದ್ದೀಯಾ ನೀನು ಮಾತ್ರ ಅಲ್ಲ ಸೃಜನ್ ಶಿವಾನಿ ವಿಕೇಶ್ ರಿಷಬ್ ಎಲ್ಲರೂ ಕೂಡ ತಮಗೆ ಅನುರೂಪವಾದ ಸುಂದರವಾದ ಸಂಗಾತಿಯನ್ನು ಆರಿಸಿಕೊಂಡು ಎಷ್ಟೊಂದು ಸುಖಿ ಸಂಸಾರ ನಿಭಾಯಿಸುತ್ತಿದ್ದೀರಿ ಈಗ ನನ್ನ ವಿಷಯಕ್ಕೆ ಬಂದರೆ ಆ ಹಳ್ಳಿ ಗುಗ್ಗುವನ್ನು ಕಟ್ಟಿಕೊಳ್ಳು ಅಂತ ಹೇಳಿ ನನಗೆ ಉಪದೇಶ ಕೊಡೋಕೆ ಬಂದಿಯಾ ಎನ್ನುತ್ತಾ ಗೆಳೆಯ ಕೆಂಗಣ್ಣು ಬೀರಿದ ವಿಲಾಸ್ ಇಲ್ಲೇ ನೀನು ತಪ್ಪಾಗಿ ತಿಳಿದುಕೊಂಡಿರುವುದು ವಿಲಾಸ್ ನೀನಂದುಕೊಂಡಂತೆ ನಾವ್ಯಾರೂ ಸುಖವಾಗಿಲ್ಲ ಮದುವೆಯಾದ ಕೆಲವು ತಿಂಗಳುಗಳಲ್ಲೇ ಸೃಜನ್ ಥೈರಾಯ್ಡ್ಗೆ ಒಳಗಾದ ಸೊಂಪಾಗಿ ಬೆಳೆದಿದ್ದ ಅವನ ಕೂದಲು ಉದುರಲು ಶುರುವಾಗಿ ಮುದುಕನಂತೆ ಕಾಣಿಸಲಾರಂಭಿಸಿದ ಅಷ್ಟೇ ಅಲ್ಲ ಯಾವುದೋ ಮದ್ದಿನ ಎಲರ್ಜಿಯಿಂದ ತುರಿಕೆ ಶುರುವಾದ್ದರಿಂದ ಅವನ ಹೆಂಡತಿ ವರ್ಷಗಳಿಂದಲೇ ಅವನನ್ನು ಮೈ ಮುಟ್ಟಲು ಬಿಡುತ್ತಿಲ್ಲ ಇನ್ನು ಶಿವಾನಿ ನಮ್ಮ ಕಾಲೇಜ್ನ ಬ್ಯೂಟಿ ಕ್ವೀನ್ ನೆನಪಿದೆ ಅಲ್ವಾ ನಿನಗೆ ಅವಳು ಯಾವುದೋ ಅಪರಿಚಿತ ಯುವಕ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳಿಕೊಂಡು ಬಂದಾಗ ಅವನ ಬಣ್ಣದ ಮಾತುಗಳಿಗೆ ಮರಳಾಗಿ ಅವನ ಶೋಕಿಗಳಿಗೆ ಸೋತು ಹಿಂದು ಮುಂದೆ ಯೋಚಿಸದೆ ಅವನನ್ನು ಮದುವೆಯಾಗಿ ಬಿಟ್ಟಳು ಈಗ ಕೈಗೊಂದು ಮಗು ಕೊಟ್ಟು ಅವನು ಪರಾರಿಯಾಗಿದ್ದಾನೆ ಹೆರಿಗೆ ಆದ ಮೇಲೆ ತನ್ನ ಸೌಂದರ್ಯವನ್ನೂ ಕಳೆದುಕೊಂಡಿದ್ದಾಳೆ ಶಿವಾನಿ ಈಗ ಒಂದು ಮಗುವಿನ ಜವಾಬ್ದಾರಿ ಹೊತ್ತು ಬೀದಿಗೆ ಬಂದು ಬಿದ್ದಿದ್ದಾಳೆ ಇನ್ನು ರಿಷಬ್ನ ಹೆಂಡತಿ ಆ ಸುಂದರವಾಗಿರುವ ಆ ಸ್ವೀಟಿ ಮದುವೆಯಾಗ ಎರಡೇ ವರ್ಷಗಳಲ್ಲಿ ತನ್ನ ಹಳೆ ಚಾಳಿಯನ್ನು ಮತ್ತೆ ಶುರು ಮಾಡಿಕೊಂಡು ಬಿಟ್ಟಳಂತ್ಲೆ ದಿನಕ್ಕೊಬ್ಬೊಬ್ಬ ಗೆಳೆಯನ ಜೊತೆ ಓಡಾಡುತ್ತಿದ್ದ ಸ್ವೀಟಿಯ ನಡತೆ ಸರಿಯಿಲ್ಲ ಅಂತ ಗೊತ್ತಾಗಲು ರಿಷಬ್ಗೆ ಹೆಚ್ಚು ಕಾಲ ಹಿಡಿಯಲಿಲ್ಲ ಆದರೆ ಮಕ್ಕಳಿಬ್ಬರ ಮುಖ ನೋಡಿಕೊಂಡು ಇವತ್ತಿಗೂ ಅವಳ ಜೊತೆಯಲ್ಲೇ ಇದ್ದಾನೆ ಇನ್ನು ವಿಕೇಶ್ ಏನೋ ಎಡವಟ್ಟು ಮಾಡಿಕೊಂಡು ಇದ್ದ ಕೆಲಸವನ್ನು ಕಳೆದುಕೊಂಡು ಬಿಟ್ಟ ಆದರೆ ಅವನ ಹೆಂಡತಿ ಪ್ರಮೋಷನ್ನ ಮೇಲೆ ಪ್ರಮೋಷನ್ ಗಿಟ್ಟಿಸಿಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾಳೆ ತಾನು ಯಜಮಾನನಾಗಿರಬೇಕಿದ್ದ ಮನೆಯಲ್ಲಿ ವಿಕೇಶ್ ಕೆಲಸದಾಳಿನಂತೆ ಗುಲಾಮನಂತೆ ರಾತ್ರಿ ಹಗಲು ದುಡಿಯುತ್ತಿದ್ದಾನೆ ಅವನ ಹೆಂಡತಿಯೂ ಕೂಡ ಗಂಡನೆಂಬ ಮರ್ಯಾದೆಯೂ ಇಲ್ಲದೆ ವಿಕೇಶ್ ಮನೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಇದ್ದ ಬದ್ಧ ಕೆಲಸದಾಳುಗಳೆಲ್ಲರನ್ನೂ ಕೆಲಸದಿಂದ ತೆಗೆದುಹಾಕಿದ ಅವನ ಹೆಂಡತಿ ವಿಕೇಶ್ನನ್ನೇ ಎಲ್ಲಾ ಚಾಕರಿಗೂ ಕೂರಿಸಿಟ್ಟಿದ್ದಾಳೆ ಇನ್ನು ನನ್ನ ಕತೆ ಬೇರೆಯೇ ಇದೆ ವ್ಯವಹಾರ ಎಲ್ಲಿಯವರೆಗೆ ಚೆನ್ನಾಗಿ ನಡೆಯುತ್ತಿತ್ತೋ ಸಂಸಾರವೂ ಅಲ್ಲಿಯವರೆಗೆ ಚೆನ್ನಾಗಿಯೇ ಇತ್ತು ಆದರೆ ಯಾವಾಗ ವ್ಯವಹಾರ ಕೈಕೊಟ್ಟು ಸಾಲದ ಹೊರೆ ಹೆಗಲಿಗೇರಿತೋ ನನ್ನ ಪ್ರೀತಿಸಿ ಮದುವೆಯಾದ ಹೆಂಡತಿ ನಿಶಿತಾಳನ್ನು ಅವಳ ಬಾಸ್ನ ತೋಳಿನಲ್ಲಿ ನೋಡಿಬಿಟ್ಟೆ ನಾನು ಆ ಕ್ಷಣದಲ್ಲಿಯೇ ಕುಟುಂಬ ಕನಸು ಎಲ್ಲವೂ ಮುರಿದು ಚೂರಾಗಿ ಹೋಯಿತು ನನ್ನ ಪಾಲಿಗೆ ಆದರೆ ಊರಿನಲ್ಲಿರುವ ಅಪ್ಪ ಅಮ್ಮ ನೆಮ್ಮದಿಯಿಂದ ಇರಲಿ ಎಂಬ ಕಾರಣಕ್ಕೆ ನಿಶಿತಾಳ ಜೊತೆ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ಹಂಚಿಕೊಂಡು ಒಪ್ಪಂದದ ಮೇಲೆ ತೋರಿಕೆಯ ಸಂಬಂಧ ಇಟ್ಟುಕೊಂಡು ಒಂದೇ ಮನೆಯಲ್ಲಿ ಅಪರಿಚಿತರಂತೆ ಬಾಳುತ್ತಿದ್ದೇವೆ ನಾವಿಬ್ಬರು ಇದೇ ನಮ್ಮೆಲ್ಲರ ಕತೆ ಎಂದು ಹೇಳುತ್ತಾ ತಲೆ ತಗ್ಗಿಸಿದ ರಾಕಿ ಸಿಡಿಲೊಂದು ಬಂದು ಕಾಲ ಬುಡಕ್ಕೆ ಅಪ್ಪಳಿಸಿದಂತಾಯಿತು ವಿಲಾಸ್ಗೆ ಯಾರ್ಯಾರ ಕಥೆಯೆಲ್ಲ ಯಾಕೆ ವಿಲಾಸ್ ನಿನ್ನ ಮಮ್ಮಿ ಡ್ಯಾಡಿ ಅದ ನಮ್ಮ ಕತೆಯನ್ನೇ ಒಮ್ಮೆ ನೋಡು ಸಾಧಾರಣ ರೂಪಿನ ಮಧ್ಯಮ ವರ್ಗದ ಹುಡುಗಿಯಾಗಿದ್ದ ನನ್ನನ್ನು ಅಸಮಾಧಾನದಿಂದಲೇ ನಿನ್ನ ಶ್ರೀಮಂತ ಡ್ಯಾಡಿ ಮನಸ್ಸಿಲ್ಲದ ಮನಸ್ಸಿಂದ ಮದುವೆಯಾಗಿದ್ದರು ಆದರೆ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ನನ್ನ ನಡೆ ನುಡಿಯನ್ನು ಮೆಚ್ಚಿಕೊಂಡ ನಿನ್ನ ಡ್ಯಾಡಿ ನನ್ನನ್ನು ಎಷ್ಟೊಂದು ಪ್ರೀತಿಸಲು ಶುರು ಮಾಡಿದರೆಂದರೆ ಇವತ್ತಿಗೂ ಒಂದು ಕ್ಷಣವೂ ಅವರು ನನ್ನನ್ನು ಬಿಟ್ಟಿರಲಾರರು ಹಾಗಾಗಿ ಯಾವುದೇ ಸಂಬಂಧವಿರಲಿ ಅದರಲ್ಲೂ ವಿಶೇಷವಾಗಿ ಮದುವೆಯ ಸಂಬಂಧವೇ ಇರಲಿ ಶೋಕಿ ಥಳುಕು ಬಳುಕು ಈ ಸೌಂದರ್ಯವೆಂಬುವುದೆಲ್ಲ ಕೇವಲ ನಶ್ವರ ಪ್ರೀತಿ ವಿಶ್ವಾಸವೊಂದೇ ಶಾಶ್ವತ ಎಂದು ಮಗನ ತಲೆ ನೇವರಿಸುತ್ತಾ ಪ್ರಿಯ ನುಡಿದಾಗ ಬೆಕ್ಕಸ ಬೆರಗಾದ ವಿಲಾಸ್ ಹಾಗೆ ನೋಡುತ್ತಾ ನಿಂತುಬಿಟ್ಟ ನೋಡು ವಿಲಾಸ್ ಮನೆಯಲ್ಲಿ ಯಾರೋ ಹಿರಿಯರು ಅನಾರೋಗ್ಯಕ್ಕೆ ತುತ್ತಾದರೂ ಹಾಸಿಗೆ ಹಿಡಿದರು ಅಂತ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರೂ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಆ ಹಿರಿಯರ ಸೇವೆ ಮಾಡಿಕೊಂಡು ಮನೆಯಲ್ಲಿ ಉಳಿದುಕೊಂಡಳಂತೆ ಕಲ್ಯಾಣಿ ಎಂಥ ನಿಸ್ವಾರ್ಥ ಮನಸ್ಸು ಅಂತ ಹುಡುಗಿ ತನ್ನ ಗಂಡನನ್ನು ದೇವರಂತೆ ಕಾಣಬಹುದು ನಿನ್ನ ಅದೃಷ್ಟವನ್ನು ನೋಡುತ್ತಿದ್ದರೆ ನನಗೆ ಅಸೂಯೆಯಾಗುತ್ತಿದೆ ಇನ್ನೂ ಕಾಲ ಮಿಂಚಿಲ್ಲ ವಿಲಾಸ್ ಬೆಳಿಗ್ಗೆಯಿಂದ ಎಲ್ಲರೆದುರು ನಗುತ್ತಲೇ ಇದ್ದರೂ ಕಲ್ಯಾಣಿ ಯಾಕೋ ಒಳಗೊಳಗೆ ಕೊರಗುತ್ತಿದ್ದಾಳೆ ಅಂತ ನನಗನ್ನಿಸುತ್ತಿದೆ ಅವಳ ಮನೆಯವರನ್ನು ಬಿಟ್ಟು ಬಂದ ನೋವಿರಬಹುದು ಅಥವಾ ನೀನು ತೋರಿಸಿದ ತಾತ್ಸಾರವಿರಬಹುದು ಅದೇನೇ ಆಗಿರಲಿ ಒಮ್ಮೆ ಕಲ್ಯಾಣಿಯನ್ನು ಮಾತನಾಡಿಸಿ ಎಂದು ರಾಕಿ ಏನೋ ಹೇಳುವಷ್ಟರಲ್ಲಿ ಸಾಕು ರಾಕಿ ಸಾಕು ಸುಮ್ಮನಿರು ಎಂಥ ಅನರ್ಥವಾಗಿ ಹೋಗುತ್ತಿತ್ತು ನನ್ನ ಕೈಯಿಂದ ಸರಿಯಾದ ಸಮಯದಲ್ಲಿ ನೀವಿಬ್ಬರೂ ಬಂದು ನನ್ನ ಕಣ್ಣು ತೆರೆಸಿದ್ದೀರಿ ಬಹಳ ತಪ್ಪು ಮಾಡಿಬಿಟ್ಟೆ ನಾನು ಈಗಲೇ ಹೋಗಿ ಕಲ್ಯಾಣಿಯ ಬಳಿ ಕ್ಷಮೆ ಕೇಳುತ್ತೇನೆ ಅಷ್ಟೇ ಅಲ್ಲ ಮನಸಾರೆ ಅವಳನ್ನು ಹೆಂಡತಿ ಅಂತ ಸ್ವೀಕರಿಸುತ್ತೇನೆ ಎನ್ನುತ್ತಾ ಸಿಗರೇಟನ್ನು ಕಿತ್ತೆಸೆದು ದಾಪುಗಾಲಿಡುತ್ತಾ ಪ್ರಸ್ತದ ಕೋಣೆಯಡೆಗೆ ನಡೆದ ವಿಲಾಸ್ ರಾಕಿ ಹಾಗೂ ಪ್ರಿಯಾ ನೆಮ್ಮದಿಯಿಂದ ನಗುತ್ತಾ ಅವನನ್ನು ಹಿಂಬಾಲಿಸಿದರು ಪ್ರಸ್ತದ ಕೋಣೆ ಘಮಘಮಿಸುತ್ತಿತ್ತು ತೂಗು ಹಾಕಿದ್ದ ನೇತು ಹಾಕಿದ್ದ ಮಂಚದ ಮೇಲೆ ಚೆಲ್ಲಿದ್ದ ಹೂಗಳೆಲ್ಲವೂ ಮುಗುಳ್ನಗುತ್ತಿದ್ದವು ಹಾಸಿಗೆಯ ಮೇಲೆ ದಿಂಬು ಹಾಸಿಗೆಗಳು ದಿಂಬು ಹೊದಿಕೆಗಳು ನವಜೋಡಿಗಾಗಿ ಸ್ವಾಗತ ಕೋರುತ್ತಿದ್ದವು ಆದರೆ ಕಲ್ಯಾಣಿ ಎಲ್ಲೂ ಕಾಣಿಸುತ್ತಿರಲಿಲ್ಲ ಇನ್ನೇನು ಡ್ರೆಸ್ಸಿಂಗ್ ರೂಮ್ನ ಬಾಗಿಲನ್ನು ತಳ್ಳಬೇಕೆನ್ನುವಷ್ಟರಲ್ಲಿ ಮೇಜಿನ ಮೇಲಿದ್ದ ಹಾಳೆಯೊಂದು ಚಪ್ಪಾಳೆ ತಟ್ಟಿ ವಿಲಾಸ್ನನ್ನು ತನ್ನೆಡೆಗೆ ಕರೆಯಿತು ಮೆಲ್ಲನೆ ಆ ಪತ್ರವನ್ನು ಕೈಗೆತ್ತಿಕೊಂಡ ವಿಲಾಸ್ ವಿಲಾಸ್ ರವರಿಗೆ ನಮಸ್ಕಾರಗಳು ಈ ಮದುವೆ ನಿಮ್ಮ ಪಾಲಿಗೆ ಬಲವಂತದ ಮದುವೆಯೋ ಏನೋ ಎಂಬ ಅನುಮಾನ ನನ್ನನ್ನು ಸದಾ ಕಾಡುತ್ತಿತ್ತು ನಿಜ ಹೇಳಬೇಕೆಂದರೆ ಈ ಮದುವೆ ನನ್ನ ಪಾಲಿಗೂ ಬಲವಂತದ ಮದುವೆಯೇ ಆಗಿತ್ತು ಏಕೆಂದರೆ ಯಾವುದೇ ಕಾರಣಕ್ಕೂ ಹಳ್ಳಿಯನ್ನು ಬಿಟ್ಟು ಈ ಸಿಟಿಯಲ್ಲಿ ಬಂದಿರಲು ನನಗೆ ಮನಸ್ಸೇ ಇರಲಿಲ್ಲ ಅಷ್ಟೇ ಅಲ್ಲ ಕಾಲೇಜ್ನಲ್ಲಿರುವಾಗ ಗೋಪಿನಾಥ್ ಎಂಬ ವ್ಯಕ್ತಿಯೊಬ್ಬರನ್ನು ನಾನು ಮನಸಾರೆ ಪ್ರೀತಿಸಿದ್ದೆ ಹೇಳಿಕೊಳ್ಳುವ ಧೈರ್ಯವಿಲ್ಲದೆ ಸುಮ್ಮನಾಗಿ ಆದರೆ ಯಾವಾಗ ನಿಮ್ಮ ಮದುವೆಯ ಪ್ರಸ್ತಾಪ ನನ್ನೆದುರು ಬಂತೋ ನಿಮ್ಮ ಫೋಟೋವನ್ನು ನೋಡುತ್ತಿದ್ದಂತೆ ನಿಮ್ಮ ರೂಪಕ್ಕೆ ಸೋತು ಹೋದೆ ನಾನು ಇನ್ನು ಪ್ರಿಯ ಅತ್ತೆ ಅಂತೂ ನನಗೆ ಮೊದಲಿಂದಲೂ ಅಚ್ಚುಮೆಚ್ಚು ಹಾಗಾಗಿ ಈ ಮದುವೆಗೆ ನನ್ನ ಸಮ್ಮತಿ ತೋರಿಸಲು ಒಂದು ಕ್ಷಣವೂ ತಡ ಮಾಡಲಿಲ್ಲ ನಾನು ಆದರೆ ಮದುವೆ ನಿಶ್ಚಿತವಾಗುತ್ತಿದ್ದಂತೆ ನನ್ನ ಗೆಳತಿಯೊಬ್ಬಳಿಂದ ಗೋಪಿನಾಥ್ ಕೂಡ ನನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದರು ಎಂಬ ವಿಷಯ ತಡವಾಗಿ ಗೊತ್ತಾಯಿತು ಆದರೆ ಆಗಲೇ ನಿಮ್ಮ ಜೊತೆ ಹೊಸ ಬದುಕಿನ ಕನಸು ಕಾಣಲು ಶುರು ಮಾಡಿದ್ದ ನಾನು ಗೋಪಿನಾಥ್ನ ವಿಷಯವನ್ನು ಮನಸ್ಸಿಂದ ತೆಗೆದುಹಾಕಿಬಿಟ್ಟೆ ಆದರೆ ಮದುವೆ ನಿಶ್ಚಿತವಾದಂದಿನಿಂದ ನಿಮ್ಮಲ್ಲಿ ನಾನು ಕಂಡ ತಾತ್ಸಾರ ಅಸಡ್ಡೆಗಳನ್ನು ಗಮನಿಸಿ ಯಾಕೋ ಮನಸ್ಸಿನಲ್ಲಿ ಚಿಂತೆಗಳು ಮೂಡತೊಡಗಿದ್ದವು ಮದುವೆಯ ದಿನ ಒಂಟಿಯಾಗಿ ಈ ಕೋಣೆಯಲ್ಲಿ ಗಂಟೆಗಟ್ಟಲೆ ಕಳೆಯುವಾಗವಂತೂ ನನ್ನ ಚಿಂತೆ ಅನುಮಾನವಾಗಿ ಬದಲಾಗಿತ್ತು ಈ ಅನುಮಾನವನ್ನು ಪರಿಹರಿಸಿಕೊಳ್ಳಲೇಬೇಕೆಂದು ನಿಮ್ಮನ್ನು ಹುಡುಕಿಕೊಂಡು ಮಾಡಿಯ ಕಡೆ ಬಂದಿದ್ದೆ ಆದರೆ ಅಲ್ಲಿ ನೀವಾಡಿದ ಮಾತುಗಳನ್ನು ಕೇಳಿ ನನ್ನ ಅನುಮಾನ ಸಂಪೂರ್ಣವಾಗಿ ಪರಿಹಾರವಾಯಿತು ಕೂಡಲೇ ಕೋಣೆಗೆ ಬಂದ ನಾನು ಗೋಪಿನಾಥ್ಗೆ ಕಾಲ್ ಮಾಡಿಯೇ ಬಿಟ್ಟೆ ನಡೆದದ್ದೆಲ್ಲವನ್ನೂ ಅವರಿಗೆ ವಿವರಿಸಿ ಹೇಳಿದೆ ಅವರು ನನ್ನನ್ನು ಸ್ವೀಕರಿಸಲು ಒಂದು ಕ್ಷಣವೂ ತಡ ಮಾಡಲಿಲ್ಲ ಹಾಗಾಗಿ ಪ್ರಿಯಾ ಅತ್ತೆಯ ಕಾಲುಗಳಿಗೆ ನಮಸ್ಕರಿಸುತ್ತಾ ಈ ಬಲವಂತದ ಮದುವೆಯಿಂದ ನಿಮ್ಮನ್ನು ಮುಕ್ತಗೊಳಿಸಿ ನಾನೂ ಸ್ವತಂತ್ರಳಾಗುತ್ತಾ ನನ್ನ ಹಳ್ಳಿಗೆ ನನ್ನ ಗೋಪಿನಾಥ್ನ ಬಳಿ ಶಾಶ್ವತವಾಗಿ ಹೊರಟು ಹೋಗುತ್ತಿದ್ದೇನೆ ಇಂತಿ ಕಲ್ಯಾಣಿ ಎಂದು ಬರೆದಿದ್ದ ಪತ್ರವನ್ನು ಓದುತ್ತಿದ್ದಂತೆ ವಿಲಾಸ್ನ ಕೈಗಳು ನಡುಗಲಾರಂಭಿಸಿದವು ಬಾಗಿಲು ತಳ್ಳಿಕೊಂಡು ಆತಂಕದಿಂದಲೇ ಒಳಬಂದ ಪ್ರಿಯಾ ಹಾಗೂ ರಾಕಿ ವಿಲಾಸ್ನ ಬಿಳುಚಿಕೊಂಡ ಮುಖವನ್ನು ನೋಡಿ ಅವನ ಕೈಯಲ್ಲಿದ್ದ ಪತ್ರವನ್ನು ಎಳೆದುಕೊಂಡು ಓದತೊಡಗಿದರು ವಿಲಾಸ್ ದೊಪ್ಪೆಂದು ಕುಸಿದು ಕುಳಿತುಬಿಟ್ಟ ಪ್ರಸ್ತದ ಕೋಣೆ ಘಮಘಮಿಸುತ್ತಲೇ ಇತ್ತು ಅರಳಿಕೊಂಡ ಹೂಗಳು ಮುಗುಳ್ನಗುತ್ತಲೇ ಇದ್ದವು ಹಾಸಿಗೆ ಮೇಲೆ ಮೈ ಚೆಲ್ಲಿದ್ದ ದಿಂಬು ಹೊದಿಕೆಗಳು ಮೂಕವಾಗಿಯೇ ತಮ್ಮ ವಿರಹ ವೇದನೆಯನ್ನು ತೋಡಿಕೊಳ್ಳುತ್ತಿದ್ದವು